ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಜಾರ್ ನಮ್ದೇವತ್ತು ಎಂದು ಹಾಡು ಹೇಳ್ತಾ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಯಜಮಾನ. ಇದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ನಂದಿಯ ಗೀತೆಯೊಂದಿಗೆ ಭರ್ಜರಿ ಎಂಟ್ರಿ ಕೊಡೋ ದರ್ಶನ್ ಹಾಗೂ ಈ ಹಾಡಿನಲ್ಲಿ ವಿನೋದ್ ಪ್ರಭಾಕರ್, ಪ್ರಜ್ವಲ್ ದೇವರಾಜ್, ಪ್ರೇಮ್, ಚಿರು ಸರ್ಜಾ ಇವರುಗಳೊಂದಿಗೆ ದರ್ಶನ್ ಹೆಜ್ಜೆ ಹಾಕಿದ್ದಾರೆ. ಕಿರಿಕ್ ಪಾರ್ಟಿಯ ರಶ್ಮಿಕಾ ಮಂದಣ್ಣ ಕ್ಯೂಟ್ ಆಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಭಿಮಾನಿಗಳು ತಮ್ಮ ಪ್ರೀತಿಯ ದಿ ಬಾಸ್ ಸಿನಿಮಾವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಬೆಳಿಗ್ಗೆಯಿಂದಲೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ. ಬಾಗಲಕೋಟೆಯ ದರ್ಶನ್ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ಬಹಳ ಜೋರಾಗಿದೆ. ಪಟಾಕಿ ಹೊಡೆದು ಸಿಹಿ ಹಂಚಿಯ ಅಭಿಮಾನಿಗಳು ಸಂಭ್ರಮ ಆಚರಿಸ್ತಾ ಇದ್ದಾರೆ. ಇನ್ನು ದೇವದುರ್ಗ ಎಂಬುದೊಂದು ಹಳ್ಳಿ, ಆ ಹಳ್ಳಿಯ ಹಿರಿಯನಾಗಿ ದೇವರಾಜ್ ಅವರು ಹಾಗೂ ಅವರ ಮಗಳಾಗಿ ಕಾವೇರಿ ಅಂದ್ರೆ ರಶ್ಮಿಕಾ. ಮೊಟ್ಟ ಮೊದಲ ಬಾರಿಗೆ ರಶ್ಮಿಕಾ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಂಡಿರುವುದು ವಿಶೇಷ. ಒಂದು ಮುಂಜಾನೆ ಹಾಡಿನಲ್ಲಿ ದರ್ಶನ್ ಹಾಗೂ ರಶ್ಮಿಕಾ ತುಂಬಾನೇ ಕ್ಯೂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಅವರ ಡೈಲಾಗ್, ಕಾವೇರಿನೂ ನಂದೆ, ಬೆಂಚ್ ಕಾರು ನಂದೆ ಆಗಾಗ ಅಲ್ಲಲ್ಲಿ ಕೇಳಿಬರುತ್ತೆ. ಮತ್ತು ಇನ್ನೊಬ್ಬ ಬೆಡಗಿ ಗಂಗಾ, ಆಕೆಗೆ ತಾನ್ಯಾ ಹೋಗ್. ಅವರು ಪತ್ರಕರ್ತೆಯಾಗಿ ಅಭಿನಯಿಸಿದ್ದಾರೆ. ಬಾಗಲಕೋಟೆ ನಗರದ ವಾಸವಿ ಚಿತ್ರಮಂದಿರದ ಮುಂದೆ ದರ್ಶನ್ ಪರ ಘೋಷಣೆ ಕೂಗಿ ಚಿತ್ರಕ್ಕೆ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಚಿತ್ರಮಂದಿರದ ಮುಂದೆ ಗೋಮಾತೆ ಪೂಜೆ ಮಾಡಿಕೊಂಡು ಅನ್ನ ಸಂತರ್ಪಣೆ ಕೂಡ ಮಾಡಿ ತಮ್ಮ ಅಭಿಮಾನವನ್ನ ದಿ ಬಾಸ್ಗೆ ತೋರಿದ್ದಾರೆ.